ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಬಂದಿರುವಂಥದ್ದು, ಮುಖ್ಯಮಂತ್ರಿಗೆ ಬೆದರಿಕೆಯನ್ನು ಕೊಟ್ಟಿರುವಂಥದ್ದು ಅಂತ ಹೇಳಿರುವಂಥ ಹೇಳಿಕೆ ಈಗ ಎಲ್ಲ ಕಡೆ ಬಂದಿದೆ. ಆದರೆ ಅವರ ಉದ್ದೇಶ ಅದಾಗಿರಲಿಲ್ಲ. ಮಾತಿನ ಮಧ್ಯದಲ್ಲಿ ಏನೋ ಒಂದು ಮಾತು ಬಂತು, ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೋ ಈ ಪತ್ರಿಕಾಗೋಷ್ಠಿ ಕರೆದಿಲ್ಲ. ಒಂದು ವೇಳೆ ಅವರ ಮೇಲೆ ಅವರೇನೋ ಅವಹೇಳನೆಯೋ ಮತ್ತೊಂದು ಬೆದರಿಕೆ ಇದ್ದರೆ ಅದಕ್ಕೆ ಕೇಸ್ ಹಾಕಬೇಕಾಗಿತ್ತು ಅವರ ಮೇಲೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಐವರು ನಾಯಕರಿದ್ದಾರೆ, ಐವರ ಮೇಲೆ ಐದು ಜನರ ಮೇಲೂ ಹಾಕ್ಬೋದಿತ್ತು. ಆದರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸದೇ ಇರುವಂತಹ ಇನ್ನೂ ಹಲವು ನಾಯಕರ ಮೇಲೆ ಕೇಸ್ ಹಾಕುವಂಥದ್ದು, ಇದನ್ನು ನಾನು ಹಿಂದೂ ಮಹಾಸಭಾದ ರಾಜ್ಯದ ಅಧ್ಯಕ್ಷನಾಗಿ ಇದನ್ನು ನಾನು ಖಂಡಿಸುವುದು ಮಾತ್ರ ಅಲ್ಲ, ಇದನ್ನು ನಾನು ತುಂಬ ಆಕ್ರೋಶವಾಗಿ ಭರಿತವಾಗಿ ಮಾತಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು ರಾಜಕೀಯದಲ್ಲಿ ಏನು ಹೊಸ್ತಾಗಿ ಬಂದಿರುವಂಥದ್ದಲ್ಲ, ಹಿಂದೂ ಮಹಾಸಭಾ ರಾಜಕೀಯನೂ ಅಧಿಕಾರನೂ ಹೊಸ್ತಲ್ಲ. ಇಂಥ ಸಂದರ್ಭದಲ್ಲಿ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ದೇವಸ್ಥಾನಗಳನ್ನು ಪ್ರತಿನಿತ್ಯ ಉರುಳಿಸುವಂಥದ್ದು, ಅದರಲ್ಲೂ ಕೂಡ ನಂಜನಗೂಡಿನ ಒಂದು ದೇವಸ್ಥಾನದ ಬಗ್ಗೆ ಆಗಲೇ ವೈರಲ್ ಆಗಿರುವಂಥ ವಿಚಾರವನ್ನು ಒಂದು ಹಿಂದೂ ನಾಯಕರು ಮಾತಾಡಿದರೆ ಅವರ ಮೇಲೆ ಕೇಸ್ ಹಾಕುವಂಥದ್ದು ಅಂತ ಹೇಳಿದರೆ ಏನು ಕ್ರಮ ಇದು? ಯಾವ ರೀತಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆ? ನಮ್ಮ ಪ್ರಶ್ನೆ, ನೀವು ಇತರರ ಮೇಲೂ ಕೇಸ್ ಹಾಕಿದ್ದೀರಾ? ಏನು ಕೇಸ್ ಹಾಕಿದ್ದೀರಿ? ಫೋರ್ಜರಿ ಕೇಸ್ ಹಾಕಿದ್ದೀರಿ, ಚೀಟಿಂಗ್ ಕೇಸ್ ಹಾಕಿದ್ದೀರಿ. ನಮ್ಮ ಪ್ರಶ್ನೆ, ಯಾರಿಗೆ ಫೋರ್ಜರಿ ಮಾಡಿದ್ರು, ಯಾರು ಚೀಟಿಂಗ್ ಮಾಡಿದರು? ದೇವಸ್ಥಾನವನ್ನು ಉರುಳಿಸಿದಂಥ ಧ್ವಂಸ ಪ್ರಕರಣದಲ್ಲಿ ಮಾತಾಡಿದಂಥ ನಾಯಕರಿಗೆ ನೀವು ಬೆದರಿಕೆ ಕೇಸ್ ಹಾಕ್ಬೋದಿತ್ತು, ಇನ್ನಿತರ ಸೆಕ್ಷನ್ಗಳನ್ನು ಯಾಕೆ ಹಾಕಿದ್ದೀರಿ? ಆದರೆ ನೀವೇನು ಹೇಳಿದ್ರು, ಏನು ಮಾಡಿದ್ರು ನಡೆಯುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ನನ್ನನ್ನು ಸೇರಿಸಿ, ನಾನು ಅವತ್ತಿನ ದಿವಸ ನಾನು ಬೆಂಗಳೂರು ಪ್ರವಾಸದಲ್ಲಿ ಇದ್ದಂಥವನು, ಮರು ದಿವಸ ನನ್ನ ಮೇಲೂ FIR A2 ಮಾಡಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ? ನಾವು ಹಿಂದೂ ಮಹಾಸಭಾ ನಕಲಿ ಅಂತ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ನಕಲಿ ಅಂತ ಕೊಟ್ಟಿದ್ರೆ ನಮಗೂ ಕಾನೂನಿನ ವ್ಯವಸ್ಥೆ ಬರುತ್ತೆ, ನಮ್ಗೆ ಗೊತ್ತಿದೆ ವಿಚಾರಗಳು. ನೀವು ನೋಟಿಸ್ ಕೊಡಬೇಕಾಗಿತ್ತು ನಮಗೆ. ನಮ್ಮದು ನಿಜವಾದ ಹಿಂದೂ ಮಹಾಸಭಾ ಅಲ್ಲ ಅಂತ ಹೇಳಿದರೆ ನಮಗೆ ನೋಟಿಸ್ ಕೊಡಬೇಕಾಗಿತ್ತು. ನೀವು ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಇದು ಯಾವುದೂ ಮಾಡಿದೆ. ಯಾರೋ ಒಬ್ಬ ಬಂದು ನಮ್ಮ ಹಿಂದೆ ನಮ್ಮ ಜೊತೆ ಕೆಲಸ ಮಾಡಿದಂಥವನು, ಅವನು 2019 ಉಚ್ಚಾಟಿತನಾಗಿದ್ದಾನೆ, ಅವನು ದಾಖಲೆಗಳಿದೆ. ನಾವು ದಾಖಲೆಗಳನ್ನು ಕೊಟ್ಟರೂ ಕೂಡ ಅದನ್ನು ಕನಿಷ್ಠ ಪಕ್ಷ ಪರಿಶೀಲನೆ ಮಾಡುವಂಥ ಒಂದು ಸೌಜನ್ಯತೆ ಇಲ್ಲದಂತಹ ಒಂದು ಕಾನೂನು ವ್ಯಾಪ್ತಿಯಲ್ಲಿ ನಾವಿದ್ದೇವೆ ಅಂತ ಹೇಳಿದರೆ ಬಹುಶಃ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ.